ನಮ್ ಕೃಷ್ಣನ ಸಂಪಾದನೆಯಿಂದಲೇ ಇಡೀ ನಮ್ ಸಂಸಾರ ಜೀವನ ನಡಿಬೇಕಾಗಿದೆ. ಇಂಥದ್ರಲ್ಲಿ ನೀವು ಇದ್ದಕ್ಕಿದ್ದಾಗಿ ಅವನ ಕೆಲಸದಿಂದ ತೆಗೆದಾಕ್ಬಿಟ್ರೆ ಅವನ್ನೇ ನಂಬ್ಕೊಂಡ್ರ ಅವ್ರ ಗತಿ ಏನಾಗ್ಬೇಕು ಸ್ವಾಮಿ? ಸ್ವಾಮಿ ನಿಜವಾಗಿ ಹೇಳ್ಬೇಕು ಅಂದ್ರೆ ನಮ್ ಕೃಷ್ಣ ನಿಮ್ ಸಂಸ್ಥೆಗೋಸ್ಕರ ತನ್ನ ಜೀವನೇ ತೇರಿಲ್ಬೇಕು ಸ್ವಾಮಿ. ಅದಕ್ಕೋಸ್ಕರನೇ ತಿಂಗಳಾಗ್ತಾ ಇದ್ದಾಗೆ ಸಂಬಳ ಎಣಿಸ್ಕೊಳ್ತಾ ಇದ್ದು ಅವನ್ ಜಾಗಕ್ಕಾಗಲೇ ಇನ್ನೊಬ್ಬನ್ ತೆಗೆದುಕೊಂಡಾಗಿದೆ. ಸ್ವಾಮಿ ನೀವು ದಯವಿಟ್ಟು ಹೋಗಿ, ನನ್ ಟೈಮ್ ವೇಸ್ಟ್ ಮಾಡಬೇಡಿ, ನನ್ ತುಂಬಾ ಕೆಲಸ ಇದೆ. ಅಲ್ಲ ಸ್ವಾಮಿ, ನೀವು ದಯವಿಟ್ಟು ಹೋಗಿ, ನನ್ ತಲೆ ಕೆಡಿಸ್ಬೇಡಿ. ನಮಸ್ಕಾರ ಸರ್, ಹೇಗಿದ್ದೀರಿ? ಪರವಾಗಿಲ್ಲ. ಮನೆಗೆ ಯಾವಾಗ ಕರ್ಕೊಂಡು ಹೋಗ್ಬೋದು? ನೆಕ್ಸ್ಟ್ ವೀಕ್ ಕರ್ಕೊಂಡು ಹೋಗ್ಬೋದಮ್ಮ. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್. ಆದ್ರೂ ಮನೇಲಿ ಹೆಚ್ಚಿಗೆ ಓಡಾಡಬಾರ್ದು, 2 ಮಂತ್ಸ್ ಕಂಪ್ಲೀಟ್ ರೆಸ್ಟ್ ಬೇಕಮ್ಮ ಇವ್ರಿಗೆ. ಈ ರೀತಿ ಜೀವಶ್ರವವಾಗಿ ಮನೆಯವರಿಗೆಲ್ಲ ಭಾರವಾಗಿರೋದು ನಂದೊಂದು ಬದುಕು. ಯಾಕೋ ಕೃಷ್ಣ ಹೀಗೆ ಮಾತಾಡ್ತೀಯ? ಯಾರಿಗೆ ನೀನ್ ಭಾರವಾಗಿಲ್ಲ, ಎಲ್ಲದ ಯೋಚನೆ ಯಾಕಪ್ಪ ತಲೆ ಹಚ್ಕೋತೀಯ? ನೀನ್ ಯೋಚನೆ ಮಾಡಿದೆ ಸಂತೋಷ ಪಡ್ಲ ಅಮ್ಮ. ಈ ಕಡೆ ನನ್ನ ಕೆಲಸ ಬೇರೆ ಹೋಯ್ತು. ಅವನ ರಾಮ್ ಅವನ ಮೇಲೆ ಎಷ್ಟೋ ಆಸೆಗಳನ್ನ ಇಟ್ಕೊಂಡಿದ್ದೆ ಪಾಪಿ, ಅವನಿಗೆ ಅವನೇ ಅನ್ಯಾಯ ಮಾಡ್ಕೊಂಡ್ಬಿಟ್ಟ. ಸರಿಯಾಗಿದೆ ಬಿಡು ಪುಷ್ಪ, ಪಿಕ್ಚರ್ ಲೇಟ್ ಆಗುತ್ತೆ. ಯಾಕೆ ಸ್ಟಾಪ್ ರಾಮ್ ಆಗೋಯ್ತು? ನಿಂತ್ಕೊಂಡು ಮಾತಾಡ್ತಿದೀವಲ್ಲ, ಕಮಾನ್ ಗೋಪಾಲ್. ಹಾಲ್ ಇಸ್ ಸರ್ ಓವರ್. ನೋ ನೋ ನೋ, ಜಸ್ಟ್ ಎ ಮಿನಿಟ್. ಅವರಿಗೆ ಅಭ್ಯಾಸ ಇಲ್ಲ. ನೀನ್ ಉಡ್ಬಿ ಶುದ್ಧ ಕಂಟ್ರಿ ಅಂತ ಕಾಣುತ್ತೆ. ಇವನ್ ಮದುವೆ ಫಾರಿನ್ ಹೋದ್ರೆ ದೇವರೇ ಗತಿ. ಮಿಸ್ಟರ್ ಗೋಪಾ, ಮಾತಾಡೋದನ್ನ ಸರಿಯಾಗಲ್ತು. ಸಾರಿ ಮಿಸ್ಟರ್ ಬಾಬು. ಹೇ ಡಾರ್ಲಿಂಗ್, ಇದು ನಾನು ಗೋಪು, ಟೆನ್ನಿಸ್ ಆಡ್ತಿದ್ದಾಗ ಬಿದ್ದಿದ್ದು. ಹಾ, ಇದು ನಿಯರ್ ಕ್ಲಬ್ ನಲ್ಲಿ. ಹಾಯ್ ನಯಾಗರ ಫಾಲ್ಸ್, ಹೌ ಬ್ಯೂಟಿಫುಲ್ ಇಟ್ ಇಸ್. ಇದು ನಾನು ಇಟ್ಕೋತೀನಿ ನಿನಗೋಸ್ಕರ. ತಂದಿರೋದು ಕೀಪ್ ಇಟ್ ವಿತ್ ಯು. ಥ್ಯಾಂಕ್ ಯು. ಓ ಆಲ್ರೆಡಿ 6. ಐ ಆಮ್ ಸಾರಿ, ನೀನ್ ಕರ್ಕೊಂಡ್ ಬರ್ತಿದ್ದ ರೋಸಿ ರೇಟ್ ಆಗಿ ಹೇಳಿದಿರಿ. ದೇ ಆರ್ ವೇಟಿಂಗ್. ಹೋಗೋಣ? ಓ ಎಸ್. ಸಾರಿ ಡಾರ್ಲಿ, ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಕಾದಿರ್ತಾರೆ. ಬೈ ಬೈ. ಐ ವಿಲ್ ವೇಟ್ ಅಗೇನ್ ರಾಮು. ಬಹಳ ಆಸೆ ಪಟ್ಟುಕೊಂಡು ನಿನ್ನ ಅತದೃಷ್ಟನ ಕೈ ಹಿಡಿದೆ. ನೀನು ಮೈ ಮೇಲೆ ಇದ್ದ ಒಡವೆಗಳನ್ನೆಲ್ಲ ಕಳ್ಕೊಂಡು ಬಿಚ್ಚೋಲೆ ಗೌರವನ ಆಗೋದಕ್ಕೆ. ನನಗೆ ಒಡವೆಗಳೆಲ್ಲ ಹೆಚ್ಚು, ಎಲ್ಲದಕ್ಕಿಂತ ದೊಡ್ಡ ವಸ್ತು ನನಗ್ ನೀವು. ಭಾಮ, ಈ ಒಂದು ಒಡವೆ ನನ್ನ ಭಾಗಕ್ಕಿದ್ರೆ ಸಾಕು,
ಜೀವನದಲ್ಲಿ ಯಾವುದಕ್ಕೂ ನಾನು ಆಸೆ ಪಡಲ್ಲ. ತಗೊಳ್ಳಿ.